ದೇವತಾ ಪ್ರಾರ್ಥನೆ ಅಂತ. ಏನೋ ಈ ಜಾಗದಲ್ಲಿ ದೇವದೇವರ ಪೂರ್ಣ ಸಾನ್ನಿಧ್ಯ ಉಂಟುಂತಕ್ಕಂಥ ಪ್ರಕಾರ ಹಿರಿಯರ ಭೂಮಿ ಭೂಮಿಯಲ್ಲಿ ಆ ಗದ್ದೆ ತೋಟ ಇತ್ಯಾದಿಗಳಿದ್ದು ಅದರಲ್ಲಿ ನಾಗನ ಸಾನ್ನಿಧ್ಯ ಇತ್ತು ಅಂತ ಕಂಡು ಬಂದ ಪ್ರಕಾರ ಮೊದಲಿನ ಮೂರ್ತಿಯಲ್ಲಿ ಏನೋ ಭಿನ್ನದ ಮೂರ್ತಿ ಭೂಮಿಯಡಿಯಲ್ಲಿ ಸಿಕ್ಕಿದ ಪ್ರಕಾರ ಮಾಡಿದಂಥ ಸೇವೆಯನ್ನು ಸಹಕುಟುಂಬ ಅಂತ ಭಕ್ತಾದಿಗಳೆಲ್ಲ ಸೇರಿಕೊಂಡು ಕುಟುಂಬಸ್ಥರು ಕೇಳಿಕೊಂಡು ವಿಶೇಷವಾಗಿ ಇಲ್ಲಿ ನಾಗನ ಕಟ್ಟೆಯಲ್ಲಿ ನಾಗನ ಪ್ರತಿಷ್ಠೆ ಆಗಬೇಕು, ದೈವದ ಪ್ರತಿಷ್ಠೆಯನ್ನು ಮನೆಯಲ್ಲಿ ಮೊದಲಿನ ಒಂದು ವರ್ಷದ ಮೊದಲೇ ಮಾಡಿಕೊಂಡಿದ್ದೇವೆ, ಆ ಪೂರ್ಣ ಅನುಗ್ರಹ ಆಗಬೇಕು ಅಂತ ದೈವದೇವರ ಹತ್ರ ಪ್ರಾರ್ಥನೆ ಮಾಡಿ ಇಲ್ಲಿದ್ದಂತಹ ಪರಿವಾರ ದೈವಗಳು, ಗ್ರಾಮದೇವರು, ಗ್ರಾಮ ದೈವ ಕುಟುಂಬದ ದತ್ತ ದೈವದೇವರ ಹತ್ರ ಎಲ್ಲ ಒಟ್ಟಿಗೆ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಹೊಸತಾಗಿ ನಾವು ನಿರ್ಮಿಸಿದಂಥ ನಾಗನ ಆಲಯದಲ್ಲಿ ನಿನ್ನೆ ಲಾಗಾಯಿತು ಮಾಡುವಂಥ ಸರ್ಪಸಂಸ್ಕಾರ ಮುನ್ನೆಯೇ ಮಾಡಿಕೊಂಡು ಸರ್ಪಸಂಸ್ಕಾರ ಸರ್ಪ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಸರ್ಪ ಬಲಿ ಮಾಡಿಕೊಂಡು ಅದೇ ಪ್ರಕಾರ ನಿನ್ನೆ ಮಾಡಿದಂಥ ವಿಶೇಷ ಪೂಜೆಗಳು ಸ್ವಸ್ತಿ ಪುಣ್ಯ ದೇವತಾ ಪ್ರಾರ್ಥನೆ ಮಾಡಿ ಆಲಯವನ್ನು ಬಿಟ್ಟುಕೊಟ್ಟು ಸ್ವಸ್ತಿ ಪುಣ್ಯಾಹವಾಚನ ಪ್ರಸರವಾದ ಸರ್ವೇ ಸರ್ವರು ಹಿಡಿದುಕೊಂಡು ಎಲ್ಲರೊಟ್ಟಿಗೆ ಮಾಡಿದಂಥ ದೇವತಾ ಪ್ರಾರ್ಥನೆ ಅದೇ ಪ್ರಕಾರ ವಾಸ್ತು ಹೋಮ ವಾಸ್ತು ಬಲಿ ಪ್ರಕಾರ ಬಲಿ ಅದೇ ಪ್ರಕಾರ ಮಾಡಿದಂತಹ ದೇವರ ಬಿಂಬಾದಿವಾಸ ಮೊದಲೇ ಜಲಾದಿವಾಸ ಮಾಡಿಕೊಂಡು ನಿನ್ನೆ ಬಿಂಬಾದಿವಾಸವನ್ನು ಅಧಿವಾಸದಲ್ಲಿ ಇಟ್ಟುಕೊಂಡು ಅದೇ ಪ್ರಕಾರ ಇವತ್ತು ಬೆಳಿಗ್ಗೆ ಮಹಾಗಣಪತಿಗೆ ಗಣಹೋಮ ಅದೇ ಪ್ರಕಾರ ಪ್ರಧಾನ ಹೋಮ ಅದೇ ಪ್ರಕಾರ ಪ್ರತಿಷ್ಠಾ ಹೋಮ ಪ್ರತಿಷ್ಠಾ ಕಲಶಪೂರಣೆ ಪಂಚವಿಂಶತಿ ಕಲಶಪೂರಣೆ ಮಾಡಿಕೊಂಡು ವಿಶೇಷವಾಗಿ ಒಳ್ಳೆ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ನಂತರ ಮಾಡಿದಂತಹ ಪ್ರತಿಷ್ಠಾ ಕಲಶಾಭಿಷೇಕ ಪಂಚಾಮೃತ ಅಭಿಷೇಕ ಅದೇ ಪ್ರಕಾರ ಪಂಚವಿಂಶತಿ ಕಲಶಾಭಿಷೇಕ ಮಾಡಿಕೊಂಡು ಪ್ರಸನ್ನ ಪೂಜೆ ಮಾಡಿಕೊಂಡಿದ್ದೇವೆ. ಅದೇ ಪ್ರಕಾರ ಕುಟುಂಬಸ್ಥರಿಗೆ, ಅದೇ ಪ್ರಕಾರ ನಂಬಿಕೊಂಡು ಬರುವವನಿಗೆ, ಜಾಗದವರಿಗೆ, ಅದೇ ಪ್ರಕಾರ ಎಲ್ಲರಿಗೂ ಒಳ್ಳೆ ರೀತಿಯ ಅನುಗ್ರಹ ಆಗಬೇಕು ಎಂದು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಿಲ್ಲಿಸಿದಂಥ ಪಾತ್ರವರ ಹತ್ರ ಪೂರ್ಣ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರ ಪೂರ್ಣ ಅನುಗ್ರಹ ಆಗಿ ವಿಶೇಷವಾಗಿ ಪೂರ್ಣ ಅನುಗ್ರಹವನ್ನು ಅದೇ ಪ್ರಕಾರ ನಾಗ ಬ್ರಹ್ಮನ ಅದೇ ಪ್ರಕಾರ ನಾಗದೇವತೆಗಳ ಅಷ್ಟಗುಲನಾಯಂತ್ರಿ ವಾಸುಕಿ ಮಹಾನಾಗರಾಜನ ಪೂರ್ಣ ಅನುಗ್ರಹವನ್ನು ಪ್ರಾಪ್ತಿ ಮಾಡಿ ಪೂರ್ಣ ಕಲಿತುಂಬಬೇಕು ಅಂತ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ಗೋವಿಂದ.
ಸಾನಿಧ್ಯನ ಮಿದಂಥ ಯಜಮಾನ ಪಿಟಂ ಪ್ರಾಚೀನ ಮನೆತನದ ಮಣ್ಣು ಅನಾದಿಯಲ್ಲಿ ನೆಲೆಯಾದಂಥ ಸಾನಿಧ್ಯದ ಪರಂಪರೆ ಪ್ರಾಪ್ತವಾದಂಥ ವಿಚಾರದಲ್ಲಿ ಸಾನಿಧ್ಯದ ಸ್ಥಳ ಎಂಬಂತಹದು ಅಸ್ಥಿರವಾಗಿ ಮೂಲ ರೂಪದಲ್ಲಿದ್ದಂಥ ಚೈತನ್ಯ ನಾಶವಾಗಿ ಮನೆತನದ ಸ್ಥಾನ ಚಿದ್ರ ಚಿದ್ರವಾಗಿ ಪ್ರಾಪ್ತವಾದಂಥ ಆರಾಧನೆಗಳು ಸಾನಿಧ್ಯ ನಿಮಿತ್ತವಾದಂಥ ಸತ್ಕರ್ಮಗಳು ಈ ಮಣ್ಣಿನಲ್ಲಿ ವಿಶೇಷವಾಗಿ ನಡೆಯದೇ ಹೋದಂತಹ ಕಾಲದಲ್ಲಿ ಪರಂಪರೆ ಅಳಿದು ತಲೆಮಾರು ಉಳಿದು ವಂಶದ ಒಂದು ಆರಾಧನೆಯ ರೂಪವನ್ನು ಹಲವು ರೂಪದಲ್ಲಿ ಪ್ರೇರಣೆಯಾಗಿ ಕೊಟ್ಟಾಗ ಈ ಮಣ್ಣಿನಲ್ಲಿದ್ದಂಥ ಸಾನ್ನಿಧ್ಯದ ಒಂದು ಅಂಶ ಮನೆತನದ ಪೂರ್ವದ ಒಂದು ಧರ್ಮಕರ್ಮ ತರುಣದಿಂದ ಪರಾಧೀನ ಆಗುವಂತಹ ಮಣ್ಣನ್ನು ಉಳಿಸಿ ಈ ಮಣ್ಣಿನ ಸತ್ಯ ಏನು ಎಂಬಂತಹದನ್ನು ಭೂಗತವಾದಂಥ ಸಾನ್ನಿಧ್ಯದ ಅಂಶವನ್ನು ತೋರ್ಪಡಿಸಿಕೊಟ್ಟವು. ಅನಾದಿಯಲ್ಲಿ ಇದ್ದಂಥ ಆರಾಧನೆಯನ್ನು ಪುನರ್ ಯೋಗ ಪ್ರಕಾರವಾಗಿ ಆರಾಧಿಸುವಂಥ ಒಂದು ಭಾಗ್ಯ ಈ ಮನೆತನಕ್ಕೆ ಪ್ರಾಪ್ತ ಮಾಡಿದ್ದೇನೆ. ಸಮಸ್ತರು ಸೇರಿದ್ದಾರಾ? ಕುಟುಂಬ ಎಲ್ಲ ಬಂದಿದ್ದಾರಲ್ವ? ಬಂದಿದ್ದಾರಲ್ವಾ? ಬರುವವರೆಗೂ ಇನ್ನೊಂದು ಮುದ್ದೆ ಕೊಟ್ಟು ಬರುವ ಹಾಗೆ ಆಗ್ಬೇಕು. ತಂತ್ರಿಗಳೇ, ಸಾನ್ನಿಧ್ಯದ ಮಣ್ಣಿನ ಋಣ ಪೂರ್ವಸ್ಥಾನದಲ್ಲೇ ನಶಿಸಿ ಹೋದಾಗ ಸಾನ್ನಿಧ್ಯಕ್ಕೆ ಸಂಬಂಧವಾದಂಥ ವಿಶೇಷವಾದಂಥ ಭೂ ಸಂಪತ್ತು ನಾನಾ ರೀತಿಯಲ್ಲಿ ಚಿತ್ರ ಚಿತ್ರವಾಗಿ ಹೋದಾಗ ಸಂಸಾರಕ್ಕೂ ಈ ಋಣ ಬೇಡ ಎಂಬಂಥ ಚಿಂತನೆ ಮಾಡಿ ಸ್ಥಳ ಬಿಟ್ಟು ದೂರ ಹೋಗಿದೆ ಕುಟುಂಬ. ಒಂದೊಂದು ವಿಭಾಗ ಒಂದೊಂದು ಭಾಗದಲ್ಲಿ ಸಂವಿಧಾನದ ವಿಶೇಷವಾದಂಥ ಋಣ ಇಲ್ಲ ಎಂಬಂಥ ಭಾವನೆ ಪಟ್ಟು ನನ್ನ ಆರಾಧನೆಯನ್ನು ನಾನಾ ರೂಪದಲ್ಲಿ ನಡೆಸಿಕೊಂಡು ನಾನಾ ಸ್ಥಾನದಲ್ಲಿ ನನ್ನ ಆರಾಧನೆ ಮಾಡಿಕೊಂಡು ದೈವಿಕವಾದಂಥ ಕಾರ್ಯಗಳನ್ನು ಮಾಡಿದ್ದುಂಟು. ಆದರೆ ಮೂಲ ಪರಂಪರೆಯ ಮಣ್ಣಿನಲ್ಲಿ ಅನಾದಿಯಲ್ಲಿದ್ದಂಥ ನನ್ನ ವಿಶೇಷವಾದಂಥ ಭೂಗತವಾದಂಥ ಚೈತನ್ಯ ಅಂಶವನ್ನು ಈ ರೂಪದಲ್ಲಿ ನೋಡುವಂಥ ಒಂದು ಯೋಗ ಕೊಟ್ಟಿದ್ದೇನೆ. ಒಂದು ಪರಂಪರೆಯಲ್ಲಿ ಒಂದು ಸಂಸ್ಥಾನದಲ್ಲಿ ಒಂದು ಮನೆತನದಲ್ಲಿ ಬೆಳೆದಂಥ ಈ ಸಂಸಾರದ ಒಂದು ಆರಾಧನೆ ಇಂದಿಗೆ ನನ್ನ ಸಾನ್ನಿಧ್ಯದಲ್ಲಿ ಏನು ಸಾಮರ್ಥ್ಯ ಉಂಟು ಅದಕ್ಕೆ ಸರಿಯಾಗಿ ನನ್ನ ಸಾನ್ನಿಧ್ಯಕ್ಕೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟು ಹಲವು ಕಾಲ ಆಗಿದೆ. ಧರ್ಮದೈವದಲ್ಲಿ ವಿಶೇಷವಾದಂಥ ಸೂಚನೆಗಳು ಬಂದಾಗ ದೈವಿಕವಾದಂಥ ಒಂದು ಆರಾಧನೆಯಿಂದ ಅಪ್ಪಣೆ ಬಂದಾಗ ದೈವಗಳ ಸ್ಥಾನ ಈ ಮಣ್ಣಿನಲ್ಲಿ ಇದ್ದಂಥ ನನ್ನ ಒಂದು ಆರಾಧನೆ ಸಾನ್ನಿಧ್ಯದ ಬಿಂಬಗಳ ಲಕ್ಷಣಗಳು ಇದರ ಸೂಚನೆಗಳನ್ನು ಪ್ರೇರಣೆಯಾಗಿ ನನ್ನ ಭಕ್ತನಿಗೆ ಕೊಟ್ಟಿದ್ದೇನೆ. ಬಿಂಬರೂಪದ ದಕ್ಷಿಣಗಳನ್ನು ಕೊಟ್ಟಿದ್ದೇನೆ. ಪ್ರತ್ಯಕ್ಷವಾಗಿ ಈ ಸಾನ್ನಿಧ್ಯದಲ್ಲಿ ಅಂಶ ಉಂಟು ಎಂಬುದಕ್ಕೆ ಹಲವು ನಿದರ್ಶನಗಳನ್ನು ತೋರ್ಪಡಿಸಿದ್ದೇನೆ. ಭೂಗತವಾಗಿ ಶೋಧನೆ ಮಾಡುವಂತಹ ಕಾಲ. ಈ ಜಾಗದಲ್ಲಿ ಸಾನ್ನಿಧ್ಯದ ಒಂದು ವಿಶೇಷವಾದಂಥ ಅಂಶ ಸನ್ನಿಧಾನದ ವಿಶೇಷವಾದಂಥ ಚೈತನ್ಯದ ಒಂದು ಭಾಗ ಗೋಚರವಾಗಿ ಸಂಸಾರಕ್ಕೆ ಪ್ರತ್ಯಕ್ಷವಾಗಿ ದೃಢತ್ವ ಕೊಟ್ಟಾಗ ಸಾನ್ನಿಧ್ಯ ಈ ಮಣ್ಣಿನಲ್ಲಿ ಉಂಟು, ಆರಾಧನೆಯ ಅವಶ್ಯಕತೆ ಉಂಟು, ಆರಾಧನೆಯಿಂದ ಸಂಸಾರಕ್ಕೆ ಮುಂದೆ ಅಭಿವೃದ್ಧಿ ಆಗುವಂಥ ವಿಚಾರ ಉಂಟು ಎಂಬಂಥ ಒಂದು ದೃಢತ್ವವನ್ನು ಕುಟುಂಬಕ್ಕೆ ಕೊಟ್ಟಂಥದ್ದು. ಹಿಂದೆ ವಿಶ್ವಾಸ ಇಲ್ಲ, ಆರಾಧನೆಗೆ ಒಂದು ಐಕ್ಯಮತ್ಯ ಇಲ್ಲ, ಈ ಮಣ್ಣಿನ ಋಣ ಇಲ್ಲದಾಗ ಆರಾಧನೆ ಯಾಕೆ ಬೇಕು ಎಂಬಂಥ ಒಂದು ಚಂಚಲತ್ವ ಈ ಕುಟುಂಬ ವರ್ಗ ವಿಭಾಗದಲ್ಲಿ ಬಂದಿದೆ. ಇಂದಿಗೂ ಪೂರ್ಣತೆಯಾಗಿ ಉಂಟು ಎಂಬಂಥ ವಿಚಾರ ಇಲ್ಲ. ಆಗಲಿ ತಂತ್ರಿಗಳೇ, ಕ್ಷೇತ್ರದಲ್ಲಿ ನನ್ನ ಸಾನ್ನಿಧ್ಯ ನೂತನವಾದಂಥ ಒಂದು ಪೀಠ ನಿರ್ಮಾಣ ಮಾಡಿ ನೂತನವಾದಂಥ ಬಿಂಬಾದಿಗಳನ್ನು ಸಾನ್ನಿಧ್ಯಕ್ಕೆ ವಿಶೇಷವಾದಂಥ ಸತ್ಕರ್ಮಾದಿಗಳ ರೂಪದಲ್ಲಿ ಸುಲಗ್ನ ಸೂಕ್ತದಲ್ಲಿ ಪ್ರತಿಷ್ಠೆ ಮಾಡಿ ಅನುಗ್ರಹದ ಉಚ್ಚಾರವಾಗಿ ಸನ್ನಿಧಾನದ ಸತ್ಕರ್ಮಾದಿಗಳು ಆಶ್ಲೇಷ ಬಲಿದಾನವನ್ನು ಋತ್ವಿಚರ ಮೂಲಕವಾಗಿ ಅರ್ಪಣೆ ಮಾಡಿದ್ದುಂಟು. ಕೊಟ್ಟಂತಹ ಸೇವೆ ಸಾನ್ನಿಧ್ಯಕ್ಕೆ ಅರ್ಪಣೆ ಆದಂತಹ ಬಿಂಬ, ಇದರಲ್ಲಿ ವಿಶೇಷವಾದಂಥ ಚೈತನ್ಯದಲ್ಲಿ ಬಿಂಬದಲ್ಲಿ ನಾನು ನೆಲೆಸಿದ್ದೇನೆ. ಭೂಗತವಾದಂಥ ನನ್ನ ಅಂಶವನ್ನು ಕೊಟ್ಟಂತಹ ಸ್ಥಾನ ಮಧ್ಯದಲ್ಲಿ ಬಿಂಬ ಮಧ್ಯದಲ್ಲಿ ಪಡಿಸಿಕೊಂಡಿದ್ದೇನೆ. ಮುಂದೆ ಆರಾಧನೆ ಮಾಡುವಂತಹ ಒಂದು ಯೋಗ ಈ ಸಂಸಾರದ್ದು.